ಫ್ರೆಂಡ್ಸ್ ರೀಸೆಂಟ್ ಆಗಿ ಬೌನ್ಸ್ ಇನ್ಫಿನಿಟಿ ಇ ಒನ್ ಪ್ಲಸ್ ಅಂಡ್ ಓಲಾ ಎಸ್ ಒನ್ ಪ್ಲಸ್ ಅನ್ನೋ ಎರಡು ಸ್ಕೂಟರ್ ಗಳು ನೈಂಟಿ ಥೌಸಂಡ್ ರುಪೀಸ್ ಸೆಗ್ಮೆಂಟ್ ನಲ್ಲಿ ಬಂದಿವೆ ಯಾವ ರೀತಿ ಪ್ರೈಸ್ ಸೆಗ್ಮೆಂಟ್ ಅಂದರೆ ಹೊಂಡಾ ಆಕ್ಟಿವಾ ಅಂಡ್ ಎಸ್ ಜುಪಿಟರ್ ಸ್ಕೂಟರ್ ಅವೈಲಬಲ್ ಆಗಿರುವ ಬೆಲೆಗಿಂತ ಕಡಿಮೆ ಬೆಲೆಗೆ ಇದೆ ಈ ಆಫರ್ ಪ್ರೈಸ್ ಮಾರ್ಕೆಟ್ನಲ್ಲಿ ಲಿಮಿಟೆಡ್ ಪೀರಿಯಡ್ ಆಫ್ ಟೈಮ್ನಲ್ಲಿದೆ ಸೊ ಈ ವಿಡಿಯೋದಲ್ಲಿ ಬೌನ್ಸ್ ಇನ್ಫಿನಿಟಿ ಇ ಒನ್ ಪ್ಲಸ್ ಅಂಡ್ ಓಲಾ ಎಸ್ ಒನ್ ಎಕ್ಸ್ ಪ್ಲಸ್ ಸ್ಕೂಟರ್ ಗಳನ್ನು ಕಂಪೇರ್ ಮಾಡಿ ನೋಡೋಣ ಅದರ ಅಡ್ವಾಂಟೇಜೆಸ್ ಡಿಸ್ಅಡ್ವಾಂಟೇಜಸ್ ಸಹ ನೋಡೋಣ ನಿಮ್ಮಲ್ಲಿ ಯಾರಾದರೂ ನೈಂಟಿ ಥೌಸಂಡ್ ರುಪೀಸ್ಗೆ ಎಲೆಕ್ಟ್ರಿಕ್ ಸ್ಕೂಟರ್ ಅನ್ನು ತೆಗೆದುಕೊಳ್ಳುವವರು ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ ಸೊ ಫ್ರೆಂಡ್ಸ್ ಅದಕ್ಕೂ ಮೊದಲು ವೀಕ್ಷಕರೆಲ್ಲರಿಗೂ ವಿ ಕನ್ನಡ ಚಾನೆಲ್ಗೆ ಸ್ವಾಗತ ಫಸ್ಟ್ ಈ ಎರಡನ್ನು ಕಂಪೇರ್ ಮಾಡುವುದಕ್ಕೆ ಮೇನ್ ರೀಸನ್ ಪ್ರೈಸ್ ಬನ್ಸ್ ಇನ್ಫಿನಿಟಿ ಬಗ್ಗೆ ಮಾತನಾಡೋದಾದ್ರೆ ಈ ಬ್ರ್ಯಾಂಡ್ನಲ್ಲಿ ಈ ಒನ್ ಪ್ಲಸ್ ಸ್ಕೂಟರಿನ ಬೆಲೆ ಒನ್ ಲ್ಯಾಕ್ ತರ್ಟೀನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ ಇತ್ತು ಪ್ರಸ್ತುತ ಏಯ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈನ್ಟಿ ನೈನ್ ರುಪೀಸ್ಗೆ ಕಂಪನಿ ಸೇಲ್ ಮಾಡುತ್ತಿದ್ದಾರೆ ಅಂಡ್ ಟ್ವೆಂಟಿ ಫೋರ್ ಥೌಸಂಡ್ ರುಪೀಸ್ ಅನ್ನೋದು ಕಂಪನಿ ಡಿಸ್ಕೌಂಟ್ ಕೊಡುತ್ತಿದೆ ಈ ಆಫರ್ ಅನ್ನೋದು ಮಾರ್ಚ್ ಮೂವತ್ತೊಂದರ ಒಳಗೆ ಮಾತ್ರ ಬೌನ್ಸ್ ಇನ್ಫಿನಿಟಿ ಈ ಒನ್ ಪ್ಲಸ್ ಸ್ಕೂಟರಿನ ಎಕ್ ಶೋರೂಮ್ ಕಾಸ್ಟ್ ಏಯ್ಟಿ ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ ಅಂಡ್ ಒಲೋ ಬಗ್ಗೆ ಮಾತನಾಡೋದಾದ್ರೆ ಓಲಾ ಎಸ್ ಒನ್ ಎಕ್ಸ್ ಪ್ಲಸ್ ಸ್ಕೂಟರ್ ಅನ್ನು ಲಾಂಚ್ ಮಾಡುವಾಗ ಅದರ ಬೆಲೆ ಒನ್ ಲ್ಯಾಕ್ ಟೆನ್ ಥೌಸಂಡ್ ರುಪೀಸ್ ಡಿಸೆಂಬರ್ ಅಂಡ್ ಜನವರಿ ಆಫರ್ಸ್ ಅಂತ ಇದನ್ನು ಏಯ್ಟಿ ನೈನ್ ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ಗೆ ಸೇಲ್ ಮಾಡಿದ್ದಾರೆ ಅಂಡ್ ಫೆಬ್ರವರಿ ತಿಂಗಳಲ್ಲಿ ಪ್ರೇಮಿಗಳ ದಿನದ ಸಂದರ್ಭವಾಗಿ ಆಫರ್ ಪ್ರೈಸ್ ಆಗಿ ಈ ಸ್ಕೂಟರ್ ಅನ್ನು ಏಟಿ ಫೋರ್ ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ಗೆ ಮಾರಾಟ ಮಾಡಿದ್ದಾರೆ ಅದು ಕೂಡ ಫಸ್ಟ್ ಲಾಂಚ್ ಮಾಡಿದ ಬೆಲೆ ಜೊತೆ ಕಂಪೇರ್ ಮಾಡಿದರೆ ಇಪ್ಪತ್ತೈದು ಸಾವಿರ ರುಪೀಸ್ ಡಿಸ್ಕೌಂಟ್ ಅನ್ನೋದು ಓಲಾ ಕೊಡುತ್ತಿದೆ ಹ್ಯಾಚಲ್ ಪ್ರೈಸ್ ಏಟಿ ನೈನ್ ಥೌಸಂಡ್ ನೈನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ ಈ ಎರಡೋ ಸೇಮ್ ಪ್ರೈಸ್ ಸೆಗ್ಮೆಂಟ್ ನಲ್ಲಿ ಬಂದಿರೋದ್ರಿಂದ ಇದನ್ನು ಕಂಪೇರ್ ಮಾಡಿದ್ದೇವೆ ಮೊದಲು ಡಿಸೈನ್ ಬಗ್ಗೆ ಮಾತನಾಡೋದಾದ್ರೆ ಬನ್ಸ್ ಇನ್ಫಿನಿಟಿ ಡಿಸೈನ್ ಅನ್ನೋದು ಆಕರ್ಷಕವಾಗಿ ಮತ್ತು ಸೀಟ್ ಪೊಸಿಷನ್ ಹೆಡ್ಲೈಟ್ ಬಾಡಿ ಸ್ಟ್ರಕ್ಚರ್ ಹ್ಯಾಂಡ್ ಬಾರ್ ಈ ರೀತಿ ರೊಟ್ರಾಫಿಲ್ ಇರುವಂತೆ ಡಿಸೈನ್ ಮಾಡಿದ್ದಾರೆ ಅದೇ ಓಲಾ ಎಸ್ ಒನ್ ಎಕ್ಸ್ ಪ್ಲಸ್ ಸ್ಕೂಟರ್ ನೋಡುವುದಕ್ಕೆ ಓಲಾ ಎಸ್ ಒನ್ ಏರ್ ಅಂಡ್ ಎಸ್ ಒನ್ ಫ್ರೋ ರೀತಿ ಡಿಸೈನ್ ಮಾಡಿದ್ದಾರೆ ಹ್ಯಾಂಡ್ಬಾರ್ ಪೊಸಿಷನ್ನಲ್ಲಿ ಎರಡು ಸ್ಕೂಟರ್ಗಳು ಸೇಮ್ ಇರುತ್ತದೆ ನೆಕ್ಸ್ಟ್ ಬ್ಯಾಟರಿ ಬಗ್ಗೆ ಮಾತನಾಡೋದಾದ್ರೆ ಬೌನ್ಸ್ ಇನ್ಫಿನಿಟಿ ಇ ಒನ್ ಪ್ಲಸ್ ನಲ್ಲಿ ಒನ್ ಪಾಯಿಂಟ್ ನೈನ್ ಕಿಲೋ ವಾಟ್ಸ್ ಸ್ಟಾರ್ಟಬಲ್ ಬ್ಯಾಟರಿ ಪ್ಯಾಕ್ ಸಹಾಯದಿಂದ ಸೆವೆಂಟಿ ಕಿಲೋಮೀಟರ್ ಕ್ಲೈಮ್ ರೇಂಜ್ ಕೊಡುತ್ತದೆ ಇದರ ರಿಯಲ್ ರೇಂಜ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಅಂಡ್ ಇದರಲ್ಲಿ ಲಿಕ್ವಿಡ್ ಕೂಲಿಂಗ್ ಸಿಸ್ಟಮ್ ಅನ್ನು ಯೂಸ್ ಮಾಡಿದ್ದಾರೆ ಬ್ಯಾಟರಿ ಸುತ್ತ ಕೂಲೆಂಟ್ ಅನ್ನೋದು ಇದೆ ಇದು ಝೀರೋ ಟು ಏಯ್ಟಿ ಪರ್ಸೆಂಟೇಜ್ ಚಾರ್ಜ್ ಮಾಡುವುದಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ಸಮಯ ತೆಗೆದುಕೊಳ್ಳುತ್ತದೆ ಬೌನ್ಸ್ ಇನ್ಫಿನಿಟಿ ಸ್ಕೂಟರ್ ಅನ್ನು ಯೂಸ್ ಮಾಡುವವರಿದ್ರೆ ಇದು ನಿಜ ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ಕಂಪನಿಗೆ ಸ್ವಾಪಿಂಗ್ ಸ್ಟೇಷನ್ ಅನ್ನೋದು ಇಲ್ಲ ಸೊ ಶೀಘ್ರದಲ್ಲೇ ಇದಕ್ಕೆ ಸೊಲ್ಯೂಷನ್ ಕೊಟ್ಟರೆ ಚೆನ್ನಾಗಿರುತ್ತದೆ ನೆಕ್ಸ್ಟ್ ಓಲಾ ಎಸ್ ಒನ್ ಎಕ್ಸ್ ಪ್ಲಸ್ ನಲ್ಲಿ ತ್ರೀ ಕಿಲೋ ವಾಟ್ಸ್ ಫಿಕ್ಸ್ಡ್ ಬ್ಯಾಟ್ರಿ ಪ್ಯಾಕ್ ಅನ್ನು ಯೂಸ್ ಮಾಡಿದ್ದಾರೆ ಬೌನ್ಸ್ ಇನ್ಫಿನಿಟಿ ಸ್ಕೂಟರ್ಗೂ ಓಲಾ ಎಸ್ ಒನ್ ಎಕ್ಸ್ ಪ್ಲಸ್ ಸ್ಕೂಟರ್ಗೂ ಮೇಜರ್ ಚೇಂಜ್ ಇದು ಅದು ಕೂಡ ಬೌನ್ಸ್ ಇನ್ಫಿನಿಟಿನಲ್ಲಿ ಫೋರ್ಟಬಲ್ ಬ್ಯಾಟರಿ ಪ್ಯಾಕ್ ಇರುವುದರಿಂದ ಹೊರಗಡೆ ತೆಗೆದು ಚಾರ್ಜ್ ಮಾಡಬಹುದು ಆದರೆ ಓಲಾದಲ್ಲಿ ಪೋರ್ಟಬಲ್ ಬ್ಯಾಟರಿ ಇಲ್ಲದಿರುವುದರಿಂದ ಹೈಫರ್ ಚಾರ್ಜರ್ ಅನ್ನು ಸಪೋರ್ಟ್ ಮಾಡುತ್ತದೆ ಆದರೆ ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದಿರುವುದರಿಂದ ಈ ಸ್ಕೂಟರ್ ಅನ್ನು ಎಲ್ಲಿ ಪಾರ್ಕ್ ಮಾಡುತ್ತಾರೋ ಅಲ್ಲೇ ಚಾರ್ಜ್ ಮಾಡಿಕೊಳ್ಳಬೇಕು ಈ ತ್ರೀ ಕಿಲೋ ವರ್ಸ್ ಫಿಕ್ಸ್ಡ್ ಬ್ಯಾಟರಿ ಸಹಾಯದಿಂದ ಒನ್ ಫಿಫ್ಟಿ ಕಿಲೋಮೀಟರ್ ರೇಂಜ್ ಓಲಾ ಕ್ಲೈಮ್ ಮಾಡುತ್ತದೆ ಅದೇ ಬೌನ್ಸ್ ಕಂಪನಿ ಸೆವೆಂಟಿ ಕಿಲೋಮೀಟರ್ ಕ್ಲೈಮ್ಡ್ ಮಾಡುತ್ತದೆ ಇಕೋ ನಲ್ಲಿ ಒನ್ ಟ್ವೆಂಟಿ ಫೈವ್ ಕಿಲೋ ಮೀಟರ್ ನಾರ್ಮಲ್ ಮೋಡ್ನಲ್ಲಿ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಕೊಡುತ್ತದೆ ಆದರೆ ಎವರೇಜ್ ಅನ್ನೋದು ನೈಂಟಿ ಕಿಲೋಮೀಟರ್ ಚಾರ್ಜಿಂಗ್ ಟೈಮ್ ಅನ್ನೋದು ಬೌನ್ಸ್ ಇನ್ಫಿನಿಟಿನಲ್ಲಿರುವ ಪೋರ್ಟಬಲ್ ಬ್ಯಾಟರಿ ಪ್ಯಾಕ್ ಝೀರೋ ಟು ಏಯ್ಟಿ ಪರ್ಸೆಂಟೇಜ್ ಚಾರ್ಜ್ ಮಾಡುವುದಕ್ಕೆ ಫಿಫ್ಟಿ ನೈನ್ ಸಾಕೆಟ್ ಸಹಾಯದಿಂದ ಫಾರ್ಟಿ ಫೈವ್ ನಲ್ಲಿ ಚಾರ್ಜ್ ಮಾಡಬಹುದು ಅದೇ ಓಲಾ ಜೀರೋ ಟು ಹಂಡ್ರೆಡ್ ಪರ್ಸೆಂಟೇಜ್ ಚಾರ್ಜ್ ಮಾಡುವುದಕ್ಕೆ ಸೆವೆನ್ ಪಾಯಿಂಟ್ ಫಾರ್ಟಿ ಮಿನಿಟ್ಸ್ ಸಮಯ ತೆಗೆದುಕೊಳ್ಳುತ್ತದೆ ಈ ಬೌನ್ಸ್ ಸ್ಕೂಟರ್ ಅನ್ನೋದು ಸ್ವಿಗ್ಗಿ ಮಾಡುವವರಿಗೆ ತುಂಬಾ ಸಹಾಯವಾಗಿರುತ್ತದೆ ಇನ್ನು ಮೋಟಾರ್ ಬಗ್ಗೆ ಮಾತನಾಡೋದಾದ್ರೆ ಬೌನ್ಸ್ ಇನ್ಫಿನಿಟಿನಲ್ಲಿ ಒನ್ ಪಾಯಿಂಟ್ ಫೈವ್ ಕಿಲೋ ಡಿ ಸಿ ಹಬ್ ಮೋಟಾರ್ ಸಹಾಯದಿಂದ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ಟಾಪ್ ಸ್ವೀಡ್ ಕೊಡುತ್ತದೆ ಓಲಾದಲ್ಲಿ ಟೂ ಪಾಯಿಂಟ್ ಸೆವೆನ್ ಕಿಲೋ ರೇಟೆಡ್ ಸಿಕ್ಸ್ ಕಿಲೋ ಡಿ ಬಿಎಲ್ಡಿಸಿ ಹಬ್ ಮೋಟಾರ್ ಸಹಾಯದಿಂದ ನೈಂಟಿ ಕಿಲೋಮೀಟರ್ ಟಾಪ್ ಸ್ವೀಡ್ ಕೊಡುತ್ತದೆ ಸೊ ಪವರ್ ಬಗ್ಗೆ ನೋಡಿದಾಗ ಓಲಾನೇ ಬೆಸ್ಟ್ ಅಂತ ಹೇಳಬಹುದು ಸ್ಪೇಸ್ ಅನ್ನೋದು ಬೌನ್ಸ್ನಲ್ಲಿ ಬ್ಯಾಟ್ರಿ ಇರುವ ಜಾಗದ್ದರಿಂದ ಟ್ವೆಲ್ ಲೀಟರ್ ಬೂಟ್ ಸ್ಪೇಸ್ ಅದೇ ಓಲಾದಲ್ಲಿ ತರ್ಟಿ ಲೀಟರ್ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ ಸಸ್ಪೆನ್ಷನ್ ಅನ್ನೋದು ಎರಡೂ ಎಲೆಕ್ಟ್ರಿಕ್ ಸ್ಕೂಟರ್ನಲ್ಲಿ ಫ್ರಂಟ್ನಲ್ಲಿ ಟೆಲಿಸ್ಕೋಪಿಕ್ ರೇರ್ನಲ್ಲಿ ಡ್ಯೂಯೆಲ್ ಶೇರ್ ಕೊಟ್ಟಿದ್ದಾರೆ ಬ್ರೇಕ್ ಅನ್ನೋದು ಬೌನ್ಸ್ನಲ್ಲಿ ಫ್ರಂಟ್ ಅಂಡ್ ರೇರ್ನಲ್ಲಿ ಡಿಸ್ಕ್ ಬ್ರೇಕ್ಸ್ ಓಲಾದಲ್ಲಿ ಫ್ರಂಟ್ ಅಂಡ್ ರೇರ್ನಲ್ಲಿ ಡ್ರಮ್ ಬ್ರೇಕ್ಸ್ ಕೊಟ್ಟಿದ್ದಾರೆ ಸೊ ಎರಡರಲ್ಲೂ ಕಾಮನ್ ಆಗಿ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಅನ್ನು ಯೂಸ್ ಮಾಡಿದ್ದಾರೆ ವಾರಂಟಿ ಅನ್ನೋದು ಬೌನ್ಸ್ ಕಂಪನಿ ತ್ರೀ ಇಯರ್ ಆರ್ ಫಾರ್ಟಿ ತೌಸಂಡ್ ರುಪೀಸ್ ಕೊಟ್ಟಿದ್ದಾರೆ ಓಲಾ ಏಟ್ ಇಯರ್ ವಾರಂಟಿ ಕೊಡುತ್ತಿದೆ ಈ ಏಟ್ ಇಯರ್ ವಾರಂಟಿಗೋಸ್ಕರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇವೆ ಫೀಚರ್ಸ್ ಅನ್ನೋದು ಬೌನ್ಸ್ ಇನ್ಫಿನಿಟಿನಲ್ಲಿ ಬ್ಲ್ಯಾಕ್ ಅಂಡ್ ವೈಟ್ ಸ್ಮಾಲ್ ಡಿಸ್ಪ್ಲೇ ವಿತ್ ನೋ ಇನ್ಫಾರ್ಮೇಷನ್ ಅದಕ್ಕೋಸ್ಕರ ಇದಕ್ಕೆ ನೋ ಫೀಚರ್ಸ್ ಓಲಾದಲ್ಲಿ ಕೆಲವು ಫೀಚರ್ಸ್ ಕೊಟ್ಟಿದ್ದಾರೆ ಅದೇನೆಂದರೆ ಕೀಲೆಸ್ ಅನ್ಲಾಕ್ ಫೈವ್ ಇಂಚ್ ಬ್ಲಾಕ್ ಅಂಡ್ ವೈಟ್ ಡಿಸ್ಪ್ಲೇನಲ್ಲಿ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬಿಪಿಎಸ್ ಕನೆಕ್ಟಿವಿಟಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಇನ್ನು ಕಲ್ಲರ್ಸ್ ಬಗ್ಗೆ ನೋಡೋದಾದ್ರೆ ಬೌನ್ಸ್ ಇನ್ಫಿನಿಟಿ ಇ ಒನ್ ಪ್ಲಸ್ ಏಟ್ ನಲ್ಲಿ ಓಲಾ ಎಸ್ ಒನ್ ಎಕ್ಸ್ ಪ್ಲಸ್ನಲ್ಲಿ ಸೆವೆನ್ ನಲ್ಲಿ ಅವೈಲೇಬಲ್ ಆಗಿದೆ ಇನ್ನು ಸರ್ವಿಸ್ ಬಗ್ಗೆ ನೋಡಿದ್ರೆ ಬೌನ್ಸ್ ಕಂಪನಿಗೆ ಕೆಲವು ಪ್ಲೇಸ್ನಲ್ಲಿ ಸರ್ವಿಸ್ ಅನ್ನೋದಿರುತ್ತದೆ ಓಲಾ ಪ್ರಸ್ತುತ ಸರ್ವಿಸ್ ಅನ್ನು ಇಂಪ್ರೂವ್ ಮಾಡಿಕೊಳ್ಳುತ್ತಿದೆ ಫೈನಲ್ ಆಗಿ ಬೆಲೆ ಬಗ್ಗೆ ಮಾತನಾಡಿದ್ರೆ ಎರಡು ಸ್ಕೂಟರ್ಗಳು ಒನ್ ಲ್ಯಾಕ್ ರುಪೀಸ್ ನಲ್ಲಿ ಬರುತ್ತವೆ ಸೊ ಫ್ರೆಂಡ್ಸ್ ಯಾವ ಸ್ಕೂಟರ್ ಸೆಲೆಕ್ಟ್ ಮಾಡಿಕೊಳ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವೆ ಬರ್ನ್ಸ್ ಇನ್ಫಿನಿಟಿ ಇ ಒನ್ ಪ್ಲಸ್ ಅಂಡ್ ಓಲಾ ಎಸ್ ಒನ್ ಎಕ್ಸ್ ಪ್ಲಸ್ ಕಂಪ್ಯಾರಿಸಮ್ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಇವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೋ ಗ್ರೀನ್ ಗೋ ಎಲೆಕ್ಟ್ರಿಕ್